ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗುಬ್ಬಿ ತಾಲೂಕಿನ ಹಾಗಲವಾಡಿ, ಚೇಳೂರು, ನಿಟ್ಟೂರು ಸೇರಿದಂತೆ ಗುಬ್ಬಿ ತಾಲೂಕಿನಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಸುರಿಯುತ್ತಿರುವ ಮಳೆಗೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಅಳಿಲಘಟ್ಟ ಗ್ರಾಮದಲ್ಲಿ ರಸ್ತೆಗಳು ತುಂಬಿ ತೋಟಗಳಿಗೆ ನೀರು ಹರಿದು ಜಲಾವೃತವಾಗಿದೆ. ಗುಬ್ಬಿ ತಾಲೂಕಿನ ಮಂಚಲ ದೊರೆಯಲ್ಲಿ ಬಂಡ್ಗಳು ತುಂಬಿ ಮೈದುಂಬಿ ಹರಿಯುತ್ತಿವೆ. ಬಹುತೇಕ ಕಡೆಗಳಲ್ಲಿ ಹಳ್ಳ ಹರಿದು ಕೆರೆಗಳಿಗೆ ನೀರು ಬಂದಿದೆ. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆಯಲ್ಲಿ ಹಳ್ಳ ಬಂದು ಕೆಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ತಗ್ಗು ಮನೆಗಳಲ್ಲಿ ಇರುವ ಜನರಿಗೆ ತೊಂದರೆ ಆಗಿದೆ. ಯಮನಕೋಟೆ ಸೇತುವೆ ಬಳಿ ರಸ್ತೆ ಜಲಾವೃತವಾಗಿದ್ದು ವಾಹನಗಳು, ಬೈಕ್ ಸವಾರರು ಮಳೆಯಲ್ಲೂ ಹರಸಾಹಸ ಪಟ್ಟು ಚಲಾಯಿಸಿಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆಯಿಂದ ಒಂದೇ ಸಮನೆ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಜನರು ಹೈರಾಣಾಗಿದ್ದಾರೆ. ಕೆಲಸಕ್ಕೆ ಹೋಗುವವರು, ಕಾಲೇಜುಗಳಿಗೆ ಹೋಗುವವರು ಮಳೆಯಲ್ಲಿ ಬಸ್ಗಳನ್ನು ಹತ್ತಿಕೊಂಡು ಹೋಗುವ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂದಿತು. ಮೋಹನ್, ಯಮನಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಆಯೋಜಿಸಲಾಗಿತ್ತು. ಇನ್ನರ್ ವೀಲ್ ಕ್ಲಬ್ ಆಫ್ ವಿಜಯಪುರ ಮತ್ತು ಫೋರ್ಟಿಸ್ ಆಸ್ಪತ್ರೆ ಸಹಯೋಗದಲ್ಲಿ ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿತ್ತು. ವಿಜಯಪುರ ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ಪ್ರೇಮಾ ನಾಗರಾಜಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಜನ ಇತ್ತೀಚಿನ ಒತ್ತಡದ ಜೀವನ ಶೈಲಿಯಲ್ಲಿ ಹಣದ ಹಿಂದೆ ಹೋಗ್ತಿದ್ದಾರೆ, ಆದರೆ ಆರೋಗ್ಯದ ಕಡೆ ಗಮನ ಹರಿಸುತ್ತಿಲ್ಲ. ಇಂತಹ ಶಿಬಿರಗಳ ಪ್ರಯೋಜನ ಪಡೆದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇನ್ನರ್ವೀಲ್ ವತಿಯಿಂದ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಸರ್ಕಾರಿ ಶಾಲೆಗಳಿಗೆ ಸೋಲಾರ್ ದೀಪ, ಕ್ರೀಡಾ ಪರಿಕರಗಳು, ಶುದ್ಧ ಕುಡಿಯುವ ನೀರಿನ ಯಂತ್ರ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮಕ್ಕೆ ವೀಲ್ ಚೇರ್ ಮತ್ತು ಸರ್ಕಾರಿ ಶಾಲೆಗೆ ವೇದಿಕೆ ಮತ್ತು ಶೆಲ್ಟರ್ ನೀಡಲಿದ್ದೇವೆ ಅಂತ ತಿಳಿಸಿದರು. ಬಗ್ಗೆ ಇಲ್ಲಿ ತಪಾಸಣೆ ನಡೀತಾ ಇದೆ. ಅದು ಇಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾರೆ. ಹೆಚ್ಚಿನ ಇದಕ್ಕೆ ಬೆಂಗಳೂರಲ್ಲಿ ಅವ್ರು ಯಾವ ಅವ್ರಿಗೆ ಇಷ್ಟ ಬಂದಿಲ್ಲ ಅಂದರೆ ಅಲ್ಲೇ ಹೋದರೆ ಬೆಸ್ಟ್, ಯಾಕಂದರೆ ಇಲ್ಲೇ ತಪಾಸಣೆ ಮಾಡಿಸ್ಕೊಂಡಿರ್ತಾರಲ್ಲ. ಹಾಗಾಗಿ ಬನ್ನೇರುಘಟ್ಟ ರೋಡಲ್ಲಿರೋ ಕೋಟೆ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಎಲ್ಲ ಅವರು. ನಾವು ಮೊದಲು ಇನ್ನರ್ವೀಲಿಂದ ಒಂದು ಗರ್ಲ್ಸ್ ಸ್ಕೂಲ್ಗೆ ಸ್ಮಾರ್ಟ್ ಕ್ಲಾಸ್ ನಾವು ಐಟಿ ಕಾರಿಡಾರ್ ಇಬ್ಬರು ಜಾಯಿನ್ ಆಗಿ ಮಾಡಿದ್ದೀವಿ. ಆಮೇಲೆ ಇದು ಇಲ್ಲ ಸ್ಟೇಜ್ ಕೊಡ್ತಾ ಇದ್ದೀರಿ ಮುಂದೆಲ್ಲ, ಅಲ್ಲಿಗೆ ಫುಡ್ ಕೊಡಿಸಿದ್ವಿ ಒಂದು. ಆಮೇಲೆ ಒಂದು ಇದು 300 ಲೀಟರ್ಸ್ದು ಸೋಲಾರ್ ವಾಟರ್ ಹೀಟರ್ ಕೊಡಿಸಿದ್ವಿ. ಮತ್ತು ಇಲ್ಲೇ ರೋಟ್ರಿ ಸ್ಕೂಲ್ಗೆ ಟೇಬಲ್ ಟೆನ್ನಿಸ್ಸು ಕೊಡಿಸಿದ್ದೀವಿ. ಆಮೇಲೆ ಇನ್ನೊಂದು ಇಂದಿರಾನಗರ ಸ್ಕೂಲ್ಗೆ ವಾಟರ್ ಫಿಲ್ಟ್ ಕೊಡಿಸಿದ್ದೀವಿ. ಮತ್ತು ಇನ್ನೊಂದು ಮಗುಗೆ ಇದು ಲಿವರ್ ಟ್ರಾನ್ಸ್ಪೋರ್ಟೇಷನ್ಗೆ 20,000 ಕೊಟ್ಟಿದ್ದೀವಿ ಅದಕ್ಕೆ. ಆಮೇಲೆ ಇಬ್ಬರು ವಿದ್ಯಾರ್ಥಿ 12,000 ಕಾಲೇಜು, ಇನ್ನೊಂದು ಹುಡುಗಿಗೆ 2,000 ಫೀಸ್ಗೆ ಕೊಟ್ಟಿದ್ದೀವಿ. ಆಮೇಲೆ ಈಗ ಇನ್ನೊಂದು ವೃದ್ಧಾಶ್ರಮ ಇದೆಯಲ್ಲ, ಅಲ್ಲಿಗೆ ವೀಲ್ ಚೇರ್ ಕೇಳಿದ್ದಾರೆ. ಈಗ COV ದಿನ ಅದು ವೀಲ್ ಚೇರ್ ಕೊಡ್ತೀವಿ. ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಸ್ಟೇಜು ಶೆಲ್ಟರ್ ಕೇಳಿದ್ದಾರೆ, ಅದನ್ನು ಈಗ ಆಲ್ರೆಡಿ ಮಾಡಿಸ್ತಾ ಇದ್ದೀವಿ. ಮುಂದಿನ ತಿಂಗಳು 4ನೇ ತಾರೀಕು COV ವಿಸಿಟ್ ಇದೆ ಇಲ್ಲಿ, ಹಾಗಾಗಿ ಅವತ್ತು ಇನಾಗ್ರೇಷನ್. ಫೋರ್ಟಿಸ್ ಆಸ್ಪತ್ರೆಯ ಡಾಕ್ಟರ್ ಮಮತಾ ಮಾತನಾಡಿ, ಹಿಂದಿನ ಕಾಲಘಟ್ಟದಲ್ಲಿ ವಯಸ್ಸಾದವರಿಗೆ ಹೃದಯಾಘಾತ ಸಂಭವಿಸುತ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಹೃದಯಾಘಾತವಾಗ್ತದೆ ಮತ್ತು ರಕ್ತದೊತ್ತಡ, ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಅರಿವಿದರೂ ಉದಾಸೀನತೆ ತೋರುತ್ತಾರೆ, ಮುಂದೆ ಇನ್ನಷ್ಟು ಸಮಸ್ಯೆ ಆಗ್ತದೆ. ಆದ್ದರಿಂದ ಇಂತಹ ಶಿಬಿರಗಳ ಸದುಪಯೋಗ ಪಡೆದು ವೈದ್ಯರು ಹೇಳುವ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಇಲ್ಲಿ ತಪಾಸಣೆ ವೇಳೆ ಸಮಸ್ಯೆ ಕಂಡರೆ ನಮ್ಮ ಆಸ್ಪತ್ರೆಯಲ್ಲಿ ಗುಣಪಡಿಸುವ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಇದು ಅಂದರೆ ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇರೋರಿಗೆ ಕೂಡ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇದೆ.
ಅದನ್ನು ಮುಂಚೆನೇ ಸ್ಕ್ರೀನ್ ಮಾಡಬೇಕು. ಹಳೆ ಕಾಲದಲ್ಲಿ ವಯಸ್ಸಾದವರಿಗೆ ಹಾರ್ಟ್ ಪ್ರಾಬ್ಲಮ್ ಬರ್ತಾ ಇತ್ತು, ಯಾರೋ ಸೀರಿಯಸ್ ತಗೋತಿರಲಿಲ್ಲ. ಬಟ್ ಇವಾಗ ಚಿಕ್ಕ ವಯಸ್ಸವ್ರಿಗೆ ಇರೋರಿಗೆ ತುಂಬ ಜವಾಬ್ದಾರಿಗಳಿರುತ್ತೆ, ಹಾಗಾಗಿ ಅವ್ರು ಆದಷ್ಟು ಆರೋಗ್ಯಕರವಾಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನೋಡೋಕ್ಕೋಸ್ಕರನೇ ನಾವು ಇಲ್ಲಿ ಕ್ಯಾಂಪ್ ನಡೆಸ್ತಾ ಇದ್ದೀವಿ. ತುಂಬ ಜನರಿಗೆ ಬಿ ಪಿ ಶುಗರ್ ಎಲ್ಲ ಬಂದುಬಿಟ್ಟಿರುತ್ತೆ ಚಿಕ್ಕ ವಯಸ್ಸಲ್ಲಿ, ಆದರೆ ಅವರೆಲ್ಲೂ ಚೆಕಪ್ ಮಾಡಿಸಿರಲ್ಲ, ಈಸ್ಟಿ ತೆಗೆಸಿರಲ್ಲ, ಅಥವಾ ಅವ್ರಿಗೆ ಏನು ಸಿಮ್ಟಮ್ಸ್ ಆಗ್ತಿದೆ ಅದನ್ನು ಜಸ್ಟ್ ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇಂಥ ಕ್ಯಾಂಪ್ಗಳಲ್ಲಿ ನಾವು ಇ ಸಿ ಜಿ ಮಾಡಿ ನೋಡಿ ಅವ್ರದ್ದು ಬ್ಲಡ್ ಶುಗರು ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಏನಾದರೂ ಹೆಲ್ತಿ ಪ್ರಿಕಾಷನ್ಸ್ ಏನು ತೊಗೋಬೇಕು ಅಥವಾ ಅವ್ರು ಹೇಗಿರಬೇಕು ಜೀವನದಲ್ಲಿ, ಅಥವಾ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಒಂದು ಕಾರ್ಡಿಯಾಕ್ ಹೆಲ್ತ್ ಸೆಂಟರ್ ಮೇನ್ ಸೆಂಟ್ರಲ್ಲಿ ಬಂದು ಚೆಕಪ್ ಮಾಡಿಸಿ ಆಂಜಿಯೋಗ್ರಾಮು ಆಂಜಿಯೋಪ್ಲಾಸ್ಟಿ ಏನಾದರೂ ಮಾಡಿಸ್ಕೋಬೇಕಂದ್ರೆ ಇದಕ್ಕೆಲ್ಲ ನಾವು ಒಂದು ಸೆಂಟರ್ ಬೇಕು ನಮಗೆ. ಇಲ್ಲಿ ಇಲ್ಲಿಂದ ನಾವು ಬೆಲ್ ಕಳಿಸ್ಬೇಕು ಅವ್ರನ್ನ, ಹೇಗೆ ತುಂಬ ಸೀರಿಯಸ್ ಇದೆಯಾ ಅಥವಾ ಸ್ವಲ್ಪ ಮೆಡಿಸಿನ್ಸಿಂದನೇ ಓಕೆ ಆಗ್ತಾರ, ಇದೆಲ್ಲ ನೋಡೋಕ್ಕೆ ನಮಗೊಂದು ಕೇಂದ್ರ ಬೇಕು. ಹಾಗಾಗಿ ನಾವು ಈ ಥರ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ ಕಾರ್ಡಿಯಕ್ ಫೆಸಿಲಿಟೀಸು ಅವೈಲೇಬಲ್ ಇದೆ. ಆಮೇಲೆ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಫೋರ್ಟಿಸ್ ಮೇನ್ ಬನ್ನೇರುಘಟ್ಟ ಹಾಸ್ಪಿಟ್ಲಿಗೆ ಕಳಿಸ್ತೀವಿ. ಅಲ್ಲಿ ತುಂಬ ದೊಡ್ಡ ಹೃದಯ ಕಾರ್ಡಿಯೋಲಜಿಸ್ಟ್ ಇರ್ತಾರೆ, ಅವರು ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಟ್ರೀಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ವಿಜಯಪುರದ ಪದಾಧಿಕಾರಿಗಳು ಮತ್ತು ಫೋರ್ಟಿಸ್ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಮೈಸೂರಿನಲ್ಲಿ ದಸರಾ ಅಂಬಾರಿ ನೋಡುವುದೇ ಚೆಂದ. ಅದೇ ರೀತಿಯಲ್ಲಿ ಮೈಸೂರು ದಸರಾ ಮಹೋತ್ಸವದ ನಿಮಿತ್ತ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಳೆದ 45 ವರ್ಷದಿಂದ ಬೃಹನ್ಮಠ ಕಲ್ಮಠ ಮಠದಿಂದ ಅಂಬಾರಿ ಮೆರವಣಿಗೆ ಅದ್ದೂರಿಯಾಗಿ ನಡೆಸಲಾಯಿತು. ಪುಟಾಣಿ ಮಕ್ಕಳು ಹಾಗೂ ಮಹಿಳೆಯರಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಳಸ ಮೆರವಣಿಗೆ ನಡೆದರೆ ಡೊಳ್ಳು ಕುಣಿತ, ತಾಷ ಹಾಗೂ ಡಿಜೆ ಸೌಂಡ್ಗೆ ಪುಟಾಣಿಗಳು ಕುಣಿದು ಕುಪ್ಪಳಿಸಿದರು. ಮೆರವಣಿಗೆಯಲ್ಲಿ ರಾಜಕಾರಣಿಗಳು ಹಾಗೂ ಸ್ವಾಮೀಜಿಗಳು ಭಾಗಿಯಾಗಿದರೆ ಭಕ್ತರಿಗೆ ಕಲ್ಮಠ ಮಠದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತದಾದ್ಯಂತ ಈ ದಸರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ನಾಡ ಹಬ್ಬ ಎಂದೇ ಆಚರಿಸಲ್ಪಡುತ್ತೆ. ಅಂಥ ನಾಡ ಹಬ್ಬ ವಿಶೇಷವಾಗಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಮುಕ್ತಾಗುಚ್ಚ ಬೃಹನ್ಮಠ ಕಲ್ಮಠದಲ್ಲಿ ಭಾವೈಕ್ಯ ದಸರಾ ಅಂತ ತಿಳ್ಕೊಂಡು ಸರಿಸುಮಾರು 49 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಇಲ್ಲಿ ಜಾತಿ, ವರ್ಗ, ಕುಲ, ಮತ ಅನ್ನುವಂಥ ಯಾವುದೇ ಭೇದವಿಲ್ಲದೆ, ಶ್ರೀಮಂತರು ಬಡವರು ಅನ್ನುವಂಥ ಯಾವುದೇ ತಾರತಮ್ಯವಿಲ್ಲದೆ ಬಡ ಇಡೀ ಜಿಲ್ಲೆ ಬಂದು ಆಚರಿಸುವಂತಹ ಸಂಭ್ರಮಿಸುವಂತಹ ಒಂದು ಹಬ್ಬವಾಗಿದೆ. ಇವತ್ತು 15ನೇ ತಾರೀಕು ತಾಯಿಯ ಮೆರವಣಿಗೆ ಮೂಲಕವಾಗಿ ಬಾಲದೇವಿಯನ್ನು ಕೂಡಿಸಿ, ಆನೆ ಮೇಲೆ ಕೂಡಿಸಿ ಊರಿನಲ್ಲಿ ಮೆರವಣಿಗೆ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ತಾಯಿಯ ಒಂದು ಆಶೀರ್ವಾದ ಎಲ್ಲ ಸದ್ಭಕ್ತರ ಮೇಲಿರಲಿ, ಎಲ್ಲ ಸದ್ಭಕ್ತರನ್ನ ಸನ್ಮಾರ್ಗದಲ್ಲಿ ತಾಯಿ ನಡೆಸಲಿ, ತಾಯಿ ಶ್ರೀರಕ್ಷೆ ಎಲ್ಲ ಸದ್ಭಕ್ತರ ಮೇಲೆ ಇರಲಿ ಹಾಗೆ ಅಂತ ಹಾರೈಸಿ ಮಾತ್ರ ಬಿಡಿಸ್ತೇವೆ. ನಮಸ್ಕಾರ. ಎಷ್ಟು ಸಾವಿರ ಜನ ಭಾಗವಹಿಸಿದ್ರು ಮೆರವಣಿಗೆಯಲ್ಲಿ? ಸರಿಸುಮಾರು ಒಂದು 15-20 ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಂದು 500ಕ್ಕೂ ಹೆಚ್ಚು ಕಳಸ ಮತ್ತು ಕುಂಭಗಳು. ಶಫಿಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ತಂಗಿ ಮದುವೆಯ ಆಮಂತ್ರಣ ಪತ್ರಿಕೆ ಕೊಡಲು ರಾಯಚೂರಿಗೆ ತೆರಳುವ ವೇಳೆ ಕಾರು ಹಾಗೂ ಲಾರಿಯ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಕಾರಿನಲ್ಲಿದ್ದ ಮೂವರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕಲ್ಲೂರು ಗ್ರಾಮದ ಬಳಿ ಸಂಭವಿಸಿದೆ. ಮುಖಾಮುಖಿ ಡಿಕ್ಕಿಯ ರಭಸಕ್ಕೆ ಮಾನ್ವಿ ಪಟ್ಟಣದ ನಿವಾಸಿಗಳಾದ ಯಾಸೀನ್, ಅರ್ಫತ್ ಹಾಗೂ ಮಕ್ಬೂಲ್ ಸಾವನ್ನಪ್ಪಿದ್ದಾರೆ. ಅದಕ್ಕೆ ಲೋಕೋಪಯೋಗಿ ಇಲಾಖೆ ಸರಿಯಾಗಿ ಗುಂಡಿ ಮುಚ್ಚಿದ ಕಾರಣ ಅಪಘಾತ ಸಂಭವಿಸಲು ಪ್ರಮುಖ ಕಾರಣವಾಗಿದೆ. ವೇಗವಾಗಿ ಬಂದ ಲಾರಿ ನಿಯಂತ್ರಣ ತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಗೆ ಬಂದು ಗುದ್ದಿದ್ದರಿಂದ ಅಪಘಾತ ಸಂಭವಿಸಿದ್ದು ಮೂವರ ಸಾವಿಗೆ ಕಾರಣ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರು, ಪತ್ನಿ ಹಾಗೂ ಮಕ್ಕಳ ರೋದನೆ ಹೇಳತೀರದಾಗದು. ಘಟನೆ ಸುದ್ದಿ ತಿಳಿದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಮಾನ್ವಿಯ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಕಾನೂನುಬದ್ಧವಾಗಿ ಮೃತಪಟ್ಟವರಿಗೆ ಪರಿಹಾರ ಸಿಗುವ ಕೆಲಸ ಮಾಡಿ ಅಂತ ಪೊಲೀಸ್ ಇಲಾಖೆ ಹಾಗೂ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಿರಿವಾರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕಾಂತ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮವನ್ನು ಜರುಗಿಸಿದ್ದಾರೆ.
ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಕೆರೆಗೆ ಈಜಲು ಹೋದ ಯುವಕ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು, ಜಲಜೀವನ್ ಮಿಷನ್ ಕಾಮಗಾರಿ ಕೆಲಸ ಮುಗಿಸಿ ಬರುವಾಗ ಅವಘಡ ಸಂಭವಿಸಿದೆ. ಶಿರಾಮೂಲದ 26 ವರ್ಷದ ಯುವಕ ರಾಜೇಶ್ ಮೃತ ದುರ್ದೈವಿಯಾಗಿದ್ದು, ಜೆಜೆಎಂ ಕೆಲಸಕ್ಕೆ ಅಂತ ಗುಬ್ಬಿ ತಾಲೂಕಿನ ಹೊಸಹಳ್ಳಿಗೆ ಬಂದಿದ್ದರು. ಜೆಜೆಎಂ ಕೆಲಸವನ್ನು ಮುಗಿಸಿ ಈಜಾಡಲು 4 ಜನ ಸ್ನೇಹಿತರು ಕೆಳಗೆ ಇಳಿದಿದ್ದಾರೆ. 4 ಜನರಲ್ಲಿ ರಾಕೇಶ್ ಕೆರೆಯಲ್ಲಿ ಈಜಲು ಬಾರದೆ ನೀರಿನಲ್ಲಿ ಮುಳುಗಿದ್ದಾನೆ. ಆತನ ಸ್ನೇಹಿತರು ಕಿರಿಚಾಡಿಕೊಂಡಾಗ ಊರಿನವರು ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಕರೆ ಮಾಡಿದ್ದು, ಅಗ್ನಿಶಾಮಕ ದಳದವರು ಸುಮಾರು 3-4 ಗಂಟೆಗಳ ಕಾಲ ಹುಡುಕಿದ್ರು. ರಾಕೇಶ್ನ ಶವ ಪತ್ತೆಯಾಗಿಲ್ಲ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪುಂಡರು ಡೆಡ್ಲಿ ವೀಲಿಂಗ್ ನಡೆಸಿದ್ದು, ಬೈಕ್ ಮೇಲೆ ಒಂಟಿ ಕಾಲಲ್ಲಿ ನಿಂತು ವೀಲಿಂಗ್ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. 2 ದಿನಗಳ ಹಿಂದೆ ರಾತ್ರಿ ವೇಳೆ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯಲ್ಲಿ ವೀಲಿಂಗ್ ನಡೆಸಿದ್ದು, ವೀಲಿಂಗ್ ಮಾಡುವ ದೃಶ್ಯಗಳನ್ನು ಹಿಂಬದಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಸವಾರರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕೋಲಾರ ನಗರ ಹೊರಭಾಗದ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಪ್ರಕರಣಗಳು ಹೆಚ್ಚಾಗಿದ್ದು, ಪುಂಡ ಯುವಕರ ಹೆಡೆಮುರಿ ಕಟ್ಟುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಚಿಕ್ಕೋಡಿ ತಾಲೂಕಿನ ಕೋಗೋನಳ್ಳಿ ಚೆಕ್ಪೋಸ್ಟ್ನಲ್ಲಿ ಮಹಾರಾಷ್ಟ್ರದಿಂದ ಬರುವ ವಾಹನಗಳನ್ನು ತಪಾಸಣೆ ಮಾಡುವ ವೇಳೆ ವೈದ್ಯರೊಬ್ಬರು ಪೊಲೀಸರೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಕೋಗೋನಳ್ಳಿ ಚೆಕ್ಪೋಸ್ಟ್ನಲ್ಲಿ ಮಹಾರಾಷ್ಟ್ರದಿಂದ ಬರುವ ವಾಹನಗಳನ್ನು ತಪಾಸಣೆ ಮಾಡುವ ವೇಳೆ ವೈದ್ಯರೊಬ್ಬರು ಪೊಲೀಸರೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಕೊಲ್ಲಾಪುರ ಮೂಲದ ಡಾಕ್ಟರ್ ಸ್ವಾಮಿ ನಂದಿಮಠ ಎಂಬುವರ ವಾಹನವನ್ನು ಪೊಲೀಸರು ತಡೆದು ತಪಾಸಣೆ ಮಾಡಲು ಸೂಚಿಸಿದ್ದಾರೆ. ಅದಕ್ಕೆ ಒಪ್ಪದ ಡಾಕ್ಟರ್ ಪೊಲೀಸರೊಂದಿಗೆ ಕಿರಿಕ್ ತೆಗೆದಿದ್ದು, ಗಡಿಯಲ್ಲಿ ಹೈಅಲರ್ಟ್ ಹಿನ್ನೆಲೆ ಚೆಕ್ಪೋಸ್ಟ್ನಲ್ಲಿ ಪೊಲೀಸರಿಂದ ತಪಾಸಣೆ ನಡೀತಾ ಇದ್ದು, ಪೊಲೀಸರ ತಪಾಸಣೆಗೆ ಡಾಕ್ಟರ್ ಸ್ವಾಮಿ ನಂದಿಮಠ ಸಹಕರಿಸದೆ ಕಿರಿಕ್ ವಾಗ್ವಾದಕ್ಕೆ ಇಳಿದಿದ್ದಾರೆ. ಕಿರಿಕ್ ಮಾಡಿದ ಡಾಕ್ಟರ್ ಅನ್ನು ಹಿಡಿದು ಚೆಕ್ ಪೋಸ್ಟ್ನಲ್ಲಿ ಕೂರಿಸಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಚಾಮರಾಜನಗರದ ಸ್ತಬ್ಧ ಚಿತ್ರದ ಪ್ರದರ್ಶನವಾಗಿದ್ದು, ಸೋಲಿಗರ ಸಂಸ್ಕೃತಿಯನ್ನು ಒಳಗೊಂಡ ಈ ಸ್ತಬ್ಧ ಚಿತ್ರಕ್ಕೆ 3ನೇ ಬಹುಮಾನ ಲಭಿಸಿದೆ. ಚಾಮರಾಜನಗರದ ಸೋಲಿಗರ ಸೊಗಡು ನೀ ಬಂದು ನೋಡು ಎಂಬ ಪರಿಕಲ್ಪನೆಯಲ್ಲಿ ಸ್ತಬ್ಧ ಚಿತ್ರವನ್ನು ದಸರಾ ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಲಕ್ಷಾಂತರ ಜನರಿಗೆ ಗಡಿ ಜಿಲ್ಲೆ ವನ್ಯ ಸಂಪತ್ತು, ಸೋಲಿಗರ ಜೀವನ ಪ್ರದರ್ಶಿಸಿದ ಸೋಲಿಗರ ಸಂಸ್ಕೃತಿ, ಸಾವಿರಾರು ಹೆರಿಗೆ ಮಾಡಿಸಿದ ಜಲ್ಲೆ ಮಾದಮ ಒಳಗೊಂಡಿದ್ದ ಸ್ತಬ್ಧ ಚಿತ್ರ ಇದಾಗಿದ್ದು, ಕಳೆದ ಬಾರಿ ದಸರಾದಲ್ಲೂ ಗಡಿ ಜಿಲ್ಲೆ ಸ್ತಬ್ಧ ಚಿತ್ರ 3ನೇ ಬಹುಮಾನ ಪಡೆದಿತ್ತು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.